ಕೇಂದ್ರದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದು ಬೂಸ್ಟರ್ ಡೋಸ್ ಕೊಟ್ಟ ರೀತಿಯಲ್ಲಿ ಆಗಿದೆ ಅಂತ ತಿಳಿಸಿದರು ತಾಲ್ಲೂಕಿನ ಎಂಎನ್ ಕೋಟೆ ಗ್ರಾಮ ಪಂಚಾಯಿತಿಯ ಎಡಕನಹಳ್ಳಿ ಬಸವಾಪಟ್ಟಣ ಮಲ್ಲೇನಹಳ್ಳಿ ಸೋಮಲಾಪುರ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಬಿಜೆಪಿ ಪಕ್ಷದ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿದರು ಬಿಜೆಪಿ ಪಕ್ಷಕ್ಕೆ ಈ ಬಾರಿ ಅತ್ಯಂತ ಉತ್ಸಾಹದಿಂದ ಮತದಾರರು ಮತದಾನ ಮಾಡಲಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಹಾಗೂ ಸ್ಥಳೀಯ ಶಾಸಕರ ದುರಾಡಳಿತದಿಂದ ಬೇಸತ್ತಿರುವಂತ ತಾಲ್ಲೂಕಿನ ಜನರು ಈ ಬಾರಿ ಬದಲಾವಣೆ ಕೇಳುತ್ತಿದ್ದು ಖಂಡಿತವಾಗಿಯೂ ಈ ಬಾರಿ ಬಿಜೆಪಿ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸುತ್ತದೆ ನಮ್ಮ ಸರ್ಕಾರ ಆಡಳಿತದಲ್ಲಿ ಪ್ರತಿಯೊಂದು ಕೆರೆಗಳಿಗೂ ಸಹ ನೀರು ಹರಿಸುವ ಕೆಲಸ ಮಾಡುತ್ತಿದೆ ಕೊಬ್ಬರಿ ದರವನ್ನ ವೈಜ್ಞಾನಿಕವಾಗಿ ನಿಗದಿ ಮಾಡಿ ರೈತರ ಪರವಾಗಿ ಕೆಲಸ ಮಾಡಲು ಸರ್ಕಾರ ಬದ್ಧವಾಗಿದೆ ಮತ್ತು ನಾನು ಶಾಸಕನಾದ ನಂತರ ತಾಲ್ಲೂಕಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಅಂತ ತಿಳಿಸಿದರು ಬೂಸ್ಟರ್ ಡೋಸ್ ಕೊಟ್ಟಂಗ ಇಲ್ಲಿ ಕಾರ್ಯಕರ್ತರು ಒಂದು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿ ಅವರು ಬರ್ತಾ ಇರೋದು ನಮಗೆ ಇನ್ನು ಉತ್ಸಾಹ ತರ ಎಲ್ಲ ಕಾರ್ಯಕರ್ತರು ಈಗ 3 ಗಂಟೆಗೆ ನಾವು ಅಲ್ಲಿ ತೆರಳ್ತಾ ಇದೀವಿ ಬಾರಿ ಜನಸ್ತೋಮ ಸಾಗರೋಪಾದಿಯಲ್ಲಿ ಇವತ್ತು ನಮಗೆ ಎಲ್ಲಾ ಕೋಮಿನವರು ಸಾಥ್ ನೀಡ್ತಾ ಇದ್ದಾರೆ ಸರ್ವಜನಾಂಗ ಸಭೆ ಸರ್ವ ಅಭಿವೃದ್ಧಿ ಎನ್ನುವ ರೀತಿಯಲ್ಲಿ ಬಿಜೆಪಿ ಮುನ್ನಡೆಸುತ್ತಿರೋದ್ರಿಂದ ಈ ಸತಿ 100% ನಾವು ಬಿಜೆಪಿ ಗುಬ್ಬಿ ತಾಲೂಕಿನಲ್ಲಿ ಗೆದ್ದಿದ್ದೆ ಕೊಬ್ಬರಿ ಮೊನ್ನೆ ಅಮಿತ್ ಶಾ ಜಿ ಅವರು ಬಂದಾಗಲೂ ಅದನ್ನು ಒತ್ತಾಯ ಮಾಡಿದ್ರು ನಾವು ಈ ಸತಿ ನಮಗೆ ಬೆಂಬಲ ಬೆಲೆ ಮಾಡಿಸ್ಕೊಡ್ಬೇಕು ಸ್ಟೇಟ್ ಸೆಂಟ್ರಲ್ ಎಲ್ಲ ಮತ್ತೆ ಡಬಲ್ ಇಂಜಿನ್ ಸರ್ಕಾರ ಇರೋದ್ರಿಂದ ಈ ಕೊಬ್ಬರಿ ಬೆಂಬಲ ಬೆಲೆ ನಾವು ಜಿಲ್ಲಾ ಎಲ್ಲಾ ಶಾಸಕರು ಗೆದ್ದಂತ ಶಾಸಕರು ಒಗ್ಗೂಡಿ ಪಕ್ಷಾತೀತವಾಗಿ ನಾವು ಪ್ರೆಷರ್ ಹಾಕಿ ಬೆಂಬಲ ಬೆಲೆ ತಂದೆ ತರ ಇವತ್ತು ಯಾರು ವಿರೋಧಿ ಇರೋದು 4-5 ದಿವಸ ಮಾತ್ರ ವಿರೋಧಿ ಎಲ್ಲ ಹಿಂಗಿದೆ ವಿರೋಧಿಯಲ್ಲೇ ನಮಗೆ ಏನು ಯಾರು ಎದುರಾಳಿ ಕಾಣ್ತಾ ಇಲ್ಲ ಈಗ ನಾವು ಜನ ನೋಡಿದ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಮಗೆ ಎಲ್ಲಾ ಕೋಮಿನವರು ಸಾಥ್ ನೀಡ್ತಾ ಇದ್ದಾರೆ ಸದ್ಯಕ್ಕೆ ಯಾರು ನಮಗೆ ವಿರೋಧಿ ಕಾಣ್ತಾ ಇಲ್ಲ ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಚಂದ್ರಶೇಖರ್ ಬಾಬು ಸತೀಶ್ ರಾಮಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಪ್ರಸನ್ನ ದೊಡ್ಡಗುಣಿ ಅಮೋಕ್ ಟಿವಿ ಗುಬ್ಬಿ